गमन तरता इवर कृषि कायदे आगली एपीएमसी बिल आगली भू सुधारणा कायदे आगली इवर वापस पड़ियोदु कष्ट इदे इवर कोट्ट मात नडकोळ्ळोदिल्ल अन्नोदक्के खात्री माड्लिक्के नानु ई विषयवन्न हेळ्ता इद्दे ಎರಡನೇದು ಬಹಳ ಮುಖ್ಯವಾದಂತ ವಿಷಯ ಏನಂದ್ರೆ ನಾವು 1961 ರ ಭೂ ಸುಧಾರಣಾ ಕಾಯ್ದೆ ಏನಿದೆ ಅದು ಯಾವ ಉದ್ದೇಶಕ್ಕೆ ಆ ಕಾಯ್ದೆಯನ್ನ ತಂದು ಕೃಷಿ ಭೂಮಿಯನ್ನ ತುಂಬಾ ಜೋಪಾನವಾಗಿ ಅದು ಅನ್ಯರ ಕೈಗೆ ಹೋಗದಂಗೆ ಅನ್ಯರ ಅನ್ಯ ಉದ್ದೇಶಗಳಿಗೆ ಬಳಕೆ ಆಗದಂಗೆ ಕೃಷಿಗೋಸ್ಕರ ಅದನ್ನ ಕಾದಿರಿಸುವಂತ ಕೆಲಸವನ್ನ ಹಿಂದೆ 61 ರ ಕಾಯ್ದೆ ಅದನ್ನ ಜೋಪಾನವಾಗಿ ಕಾಯ್ಕೊಂಡಿತ್ತು 2020 ಯಡಿಯೂರಪ್ಪ ಏನ್ ಜಾರಿಗೆ ತಂದ್ರು ಆ ಕಾಯ್ದೆ ಕೆಳಗಡೆ ಅದು ಯಾರು ಬೇಕಾದರೂ ಖರೀದಿ ಮಾಡಬಹುದು ಅಂತಕಂತ ತಿದ್ದುಪಡಿಯಲ್ಲಿ ಈಗ ಅದು ಜಾರಿಯಲ್ಲಿದೆ ಈಗಾಗಲೇ ಕರ್ನಾಟಕದಲ್ಲಿ ಕೃಷಿ ಭೂಮಿ ಖರೀದಿ ಬಹಳ ವೇಗವಾಗಿ ನಡೆಯತಾ ಇದೆ ಆ ವೇಗ ಈಗ ನಮ್ಮ ಸಬ್ ರಿಜಿಸ್ಟ್ರಾರ್ ಸೇನ್ ಇದ್ದಾರೆ ಅವರ ಸಮಯ 5 ಗಂಟೆಯಿಂದ 7 ಗಂಟೆಗೆ ವಿಸ್ತರಣೆ ಆಗಿದೆ ಇದು ಕಳೆದ ಬಾರಿ ನಾನು ನಿಮ್ಮಲ್ಲಿ ಬಂದಾಗ ಈ ಮಾತನ್ನ ಹೇಳಿದೆ ಯಾವ ಮಟ್ಟಕ್ಕೆ ಜಾಸ್ತಿ ಆಗಿದೆ ಅಂದ್ರೆ ಮಾನ್ಯ ಸಿದ್ರಾಮಯ್ಯನವರು ನಾನು ರೈತರ ಪರ ರೈತ ಚಳವಳಿಯಲ್ಲಿದ್ದೆ ನಾನು ರೈತರಿಗೆ ಅನ್ಯಾಯ ಮಾಡಲ್ಲ ಅಂತ ಹೇಳ್ತಾ ಅವರು ಮೊನ್ನೆ ಒಂದು ಪ್ರಕಟಣೆಯನ್ನ ಕೊಡ್ತಾರೆ ಅವರು ಬಜೆಟ್ ಅಲ್ಲಿ ಉಲ್ಲೇಖ ಮಾಡುವಾಗಲೂ ಹೇಳ್ತಾರೆ ನಾವು ಈ ಸಾರಿ ನಮ್ಮ ಟಾರ್ಗೆಟ್ ರೀಚ್ ಆಗ್ತೀವಿ ಯಾವುದು ಟಾರ್ಗೆಟ್ ನಂಬರ್ 1 ಜಿಎಸ್ಟಿ ನಂಬರ್ 2 ಎಕ್ಸೈಸ್ ಎಕ್ಸೈಜ್ಗೆ ಬಹಳ ಸಮೀಪ ರೆವಿನ್ಯೂ ಬರ್ತಕ್ಕಂತ ಮತ್ತೊಂದು ಯಾವುದಾದರೂ ಇದ್ರೆ ಅದು ಕಂದಾಯ ಅದು ರೆವಿನ್ಯೂ ನಲ್ಲಿ ಏನು ನೋಂದಾವಣಿ ಶುಲ್ಕ ಬರ್ತದೆ ನೋಂದಾವಣಿ ರಿಜಿಸ್ಟ್ರೇಷನ್ ಅದು ಥರ್ಡ್ ಪ್ಲೇಸ್ ನಲ್ಲಿ ಅಥವಾ ಸೆಕೆಂಡ್ ಪ್ಲೇಸ್ ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ರೆವಿನ್ಯೂ ಜನರೇಟ್ ಆಗ್ತಾ ಇದೆ ಆ ರೆವಿನ್ಯೂ ಏನ್ ಜನರೇಟ್ ಆಗ್ತಾ ಇದೆ ಅದಕ್ಕೆ ಮೊನ್ನೆ ಒಂದು ಆದೇಶವನ್ನ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಏನು ಗೈಡ್ಲೈನ್ ವ್ಯಾಲ್ಯೂ ಏನು ಕೋಲಾರ ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾವ ಯಾವ ಹಳ್ಳಿಯಲ್ಲಿ ಸಬ್ ರಿಜಿಸ್ಟ್ರಾರ್ ವ್ಯಾಲ್ಯೂ ಒಂದಿರ್ತದೆ ಆ ಗೈಡ್ಲೈನ್ ವ್ಯಾಲ್ಯೂ ಅಂತ ಹೇಳಿ ಕರೀತಾರೆ ಅದನ್ನ ಆ ದರಕ್ಕೆ ಅವನು ರಿಜಿಸ್ಟರ್ ಮಾಡಿಸಬೇಕು ರೈತ ಅಥವಾ ಕೊಂಡವರು ಅದನ್ನ 30% ಇಂದ 40% ಗೆ ಇನ್ಕ್ರೀಸ್ ಮಾಡಿದ್ರು ಕರ್ನಾಟಕ ಸರ್ಕಾರ ಅಂದ್ರೆ ರೆವಿನ್ಯೂ ರಿಜಿಸ್ಟ್ರೇಷನ್ ಫೀಸ್ ಈಗ ಏನಾಯ್ತು 30 ರಿಂದ 40% ಹೈಕ್ ಆಯ್ತು ಇದರಿಂದ ಏನಾಗ್ತಾ ಇದೆ ಅಂದ್ರೆ ರೆವಿನ್ಯೂ ಈಗ ಕರ್ನಾಟಕ ಸರ್ಕಾರ 25,000 ಕೋಟಿ ರಿಜಿಸ್ಟ್ರೇಷನ್ ಫೀಸ್ ಟಾರ್ಗೆಟ್ ರೀಚ್ ಆಗ್ತಾ ಇದೆ